ಕೂಡ ನಮ್ಮ ಸ್ನೇಹಿತರು. ಇನ್ನು ಈ ಭೇಟಿ ಬಗ್ಗೆ ಕಾಂಗ್ರೆಸ್ ನಾಯಕರ ಒಪಿನಿಯನ್ ಏನು ನೋಡೋಣ. ಊಹಾಪೋಹಗಳಿಗೆ ನಾವು ಅಂತೂ ಪಾರ್ಟಿ ಆಗಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಯಾವುದಕ್ಕೆ ಯಾವ ಸಂದರ್ಭದಲ್ಲಿ ಮೀಟ್ ಆಗಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ರಾಜಕಾರಣಿಗಳು ಅಥವಾ ಒಬ್ಬ ಮಂತ್ರಿಗಳು ಒಬ್ಬ ಶಾಸಕರನ್ನ ಭೇಟಿ ಆಗೋದಕ್ಕೆ ನಾನಂತೂ ಅರ್ಥ ಏನು ಕಲ್ಪಿಸೋದಿಲ್ಲ. ನನ್ನ ವ್ಯಾಖ್ಯಾನ ಏನಿಲ್ಲ ಅದರಲ್ಲಿ. ಅವರಿಗೆ ಏನಾದರೂ ಮಾಹಿತಿ ಇರ್ಬೋದು, ನನ್ನ ಹತ್ರ ಏನು ಮಾಹಿತಿ ಇಲ್ಲ. ಅಶ್ವಥ್ ನಾರಾಯಣ ಮೇಲೆ ಆರೋಪ ಬಂದರೆ ಅವರನ್ನು ಕೂಡ ವಿಚಾರಣೆ ಗುರುತುಪಡಿಸ. ಯಾಕಂದರೆ ಒಬ್ಬರು ಯಾವಾಗಲೂ ಕೂಡ ಒಬ್ಬ ಸೀಸರ್ ಶುಡ್ ಬಿ ಎಬೋವ್ ಸಸ್ಪಿಷನ್ ಅಂತೇಳಿ, ಯಾವ ಅಧಿಕಾರದಲ್ಲಿದ್ದಾರೆ ಅವರ ಮೇಲೆ ಬಿಟ್ಟು ತೋರಿಸಿದರೆ ಅದಕ್ಕೆ ಅದರ ಬಗ್ಗೆ ಅವರು ನಾನು ಶುದ್ಧರಿದ್ದೇನೆ ಮತ್ತು ನಾನು ಇದರಲ್ಲಿ ಪಾರ್ಟಿ ಅಲ್ಲ ಅಂತೇಳಿ ಅವು ಸಾಬೀತುಗೊಳಿಸತಕ್ಕಂಥ ಒಂದು ಪ್ರಯತ್ನ ಒಬ್ಬ ಮಂತ್ರಿಗಳಾಗಿದ್ದನ್ನು ಮಾಡಲೇಬೇಕಾದ ಕರ್ತವ್ಯ. ಈ ಬಗ್ಗೆ ಅಶ್ವಥ್ ನಾರಾಯಣರು ಎಂ ಬಿ ಪಾಟೀಲ್ರು ಸ್ನೇಹಿತರು, ವಿಧಾನಸಭೆಯಲ್ಲೂ ಭೇಟಿ ಆಗ್ತಿದ್ರು, ಅವರು ಮಾತಾಡ್ತಿದ್ರು, ಇದು ಮಾಡ್ತಿದ್ರು. ಅವರವರ ಭೇಟಿ ಇಂಥದೇ ಕಾರಣಕ್ಕೆ ಅಂಥೇಳಿ ನಾವು ಊಹಿಸೋದಾಗಲಿ ಅಥವಾ ಅದಕ್ಕೆ ವ್ಯಾಖ್ಯಾನ ಮಾಡೋದಾಗಲಿ ಸರಿಯಾದದ್ದಲ್ಲ. ಅವರೇ ಇಬ್ಬರಲ್ಲೂ ಒಬ್ರು ಹೇಳಬೇಕು. ಈಗ ಎಂ ಬಿ ಪಾಟೀಲ್ರು ಒಂದು ವೇಳೆ ಅಶ್ವಥ್ ನಾರಾಯಣರ ಹಂಗೆ ಹೇಳಿದ್ರೆ ಇಬ್ಬರು ನಾಯಕರ ಭೇಟಿ ಒಂದಿನಕ್ಕೆ ಚರ್ಚೆಯಾಗಿ ಸುಮ್ಮನಾಗುವಂಥ